ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ಗೆ ಜೈಲೂಟ ಸೇರದೆ ತೊಳಲಾಡ್ತಾ ಇದ್ದಾರೆ. ಜೈಲೂಟ ಸೇರದೆ ಮನೆಯೂಟಕ್ಕಾಗಿ ನಟ ದರ್ಶನ್ ಕಾನೂನು ಸಮರವನ್ನು ಮುಂದುವರೆಸಿದ್ದಾರೆ. ಸದ್ಯ ಪ್ರೋಟೀನ್ ಯುಕ್ತ ಆಹಾರಕ್ಕಾಗಿ ದರ್ಶನ್ ಮನವಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ ಸೂಚನೆಯಂತೆ ಅಧಿಕಾರಿಗಳು ಜೈಲು ಊಟದ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಜೈಲಿನ ಪ್ರತಿದಿನದ ಮೆನು ಬಗ್ಗೆಯೂ ವರದಿಯನ್ನ ತಯಾರು ಮಾಡಲಾಗಿದೆ. ಕಾರಾಗೃಹದ ಡಿಐಜಿ ಸೋಮಶೇಖರ್ ವರದಿಯನ್ನ ಸಿದ್ಧಪಡಿಸಿ ಡಿಜಿ ಮಾಲಿನಿ ಕೃಷ್ಣಮೂರ್ತಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಕಿಡ್ನಾಪ್ ಶವ ಸಾಗಿಸಿದಂಥ ನಾಲ್ವರು ಆರೋಪಿಗಳ ಗುರುತು ಪತ್ತೆ ಮಾಡಲಾಗ್ತಾ ಇದೆ. A4 ರಾಘವೇಂದ್ರ, A6 ಜಗದೀಶ್, A7 ಅನುಕುಮಾರ್, A8 ರವಿಶಂಕರ್ ಗುರುತು ಪತ್ತೆಗೆ ಖಾಕಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಾಕ್ಷಿಗಳಿಂದ ಗುರುತು ಪತ್ತೆ ಮಾಡಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದ್ದು ಕೋರ್ಟ್ ಅನುಮತಿ ಮೇರೆಗೆ ಗುರುತು ಪತ್ತೆಗೆ ಮುಂದಾಗಿದ್ದಾರೆ. ಆಟೋ ಚಾಲಕರು ನೇರವಾಗಿ ನೋಡಿದಂಥವರ ಮಾಹಿತಿ ಸಿಕ್ಕಿದೆ. ಸಾಕ್ಷಿಗಳು ಏನಾದರೂ ಆರೋಪಿಗಳ ಗುರುತು ಪತ್ತೆ ಹಚ್ಚಿದರೆ ಆರೋಪಿಗಳಿಗೆ ಕಾನೂನು ಕಂಟಕ ಮತ್ತಷ್ಟು ಗಟ್ಟಿಯಾಗಲಿದೆ. ರಾಜ್ಯದಲ್ಲಿ ಇವತ್ತು ಭಾರೀ ಮಳೆಯ ಮುನ್ಸೂಚನೆ ಇದೆ. ಬೆಂಗಳೂರು ನಗರ, ಗ್ರಾಮಾಂತರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲೂ ಭಾರೀ ಮಳೆ ಆಗುವಂತಹ ಸಾಧ್ಯತೆ ಇದೆ. ಇನ್ನು ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ತುಮಕೂರು, ಯಾದಗಿರಿ, ರಾಯಚೂರು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ. ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಧಾರಾಕಾರ ಮಳೆಯಾಗಿದೆ. ರಾತ್ರಿ ಸುರಿದಂಥ ಮಳೆಗೆ ಹಲವೆಡೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಯಿತು. ಮಳೆಯಿಂದಾಗಿ ಕೋರಮಂಗಲದಲ್ಲಿರುವಂತಹ ಪಾಸ್ಪೋರ್ಟ್ ಕಚೇರಿ ಸಂಪೂರ್ಣ ಜಲಾವೃತಗೊಂಡಿದೆ. ಇತ್ತ ಪುಲಕೇಶಿ ನಗರದಲ್ಲೂ ಕೂಡ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರರು ಸಂಕಷ್ಟವನ್ನು ಅನುಭವಿಸಿದ್ರು. ನೀರಿನಿಂದ ವಾಹನ ಮೇಲೆತ್ತಲಿಕ್ಕೆ ಹರಸಾಹಸ ಪಡುವಂತಾಯಿತು. ಇಂದು ಕೂಡ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ವಯನಾಡಿನಲ್ಲಿ ಭೀಕರ ಭೂಕುಸಿತ ಪ್ರಕರಣ ಮಾಸುವ ಮುನ್ನವೇ ಕೊಡಗಿನಲ್ಲೂ ಅನೇಕ ಕಡೆಗಳಲ್ಲಿ ಭೂಕುಸಿತದ ಆತಂಕ ಎದುರಾಗಿದೆ. ಕೊಡಗು ಜಿಲ್ಲೆಯಾದ್ಯಂತ 104 ಸಂಭವನೀಯ ಭೂಕುಸಿತ ಪ್ರದೇಶವನ್ನು ಈಗಾಗಲೇ ಗುರುತಿಸಲಾಗಿದೆ. 2995 ಕುಟುಂಬಗಳಿಗೆ ಸ್ಥಳಾಂತರವಾಗುವಂತೆ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ ಒಟ್ಟು 95 ಕಡೆಗಳಲ್ಲಿ ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. ಏನೇ ಪರಿಸ್ಥಿತಿ ಇದ್ದರೂ ಎದುರಿಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಅಪಾಯದ ಸ್ಥಳದಲ್ಲಿ ವಾಸ ಮಾಡ್ತಾ ಇರೋರನ್ನು ಕೂಡಲೇ ಸ್ಥಳಾಂತರ ಮಾಡಬೇಕು ಅಂತ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಸೂಚನೆಯನ್ನು ಕೊಟ್ಟಿದೆ. ಬೆಳಗಾವಿ ಜಿಲ್ಲೆಯ ಹಲವೆಡೆ ಧಾರಾಕಾರ ಮಳೆ ಆಗ್ತಾ ಇದೆ. ಮಳೆಯಿಂದ ಹಲವೆಡೆ ಅಪಾರ ಪ್ರಮಾಣದ ಹಾನಿಯಾಗಿದೆ. ನಿರಂತರ ಮಳೆ ಹಿನ್ನೆಲೆಯಲ್ಲಿ ಕಿತ್ತೂರು, ಖಾನಾಪುರ, ಬೆಳಗಾವಿ ಗ್ರಾಮೀಣ ಭಾಗದ ಅಂಗನವಾಡಿಗಳಿಗೆ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನು ಹೊರಡಿಸಿದ್ದಾರೆ. ಇಂದಿನಿಂದ ಆಗಸ್ಟ್ 8ರವರೆಗೆ ರಜೆ ಘೋಷಿಸಿ ಆದೇಶವನ್ನು ಹೊರಡಿಸಲಾಗಿದೆ. ತುಮಕೂರಲ್ಲಿ ರಾತ್ರಿ ಧಾರಾಕಾರ ಮಳೆಯಾಗಿದೆ. ಕೊರಟಗೆರೆ ತಾಲೂಕಿನ ಕ್ಯಾಮಿನಹಳ್ಳಿಯಲ್ಲಿ ರಸ್ತೆಗೆ ಮರ ಧರೆಗೆ ಉರುಳಿದ್ದು ಕ್ಷಣಾರ್ಧದಲ್ಲಿ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬೈಕ್ನ ಹೆಡ್ಲೈಟ್ ಪುಡಿಪುಡಿಯಾಗಿದೆ. ಮತ್ತೊಂದು ಕಡೆ ಗುಬ್ಬಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿ ಸಮಸ್ಯೆ ಉಂಟಾಗಿತ್ತು. ಆಸ್ಪತ್ರೆಯ ವಾರ್ಡ್ಗೆ ನೀರು ನುಗ್ಗಿದ್ದು ತಡರಾತ್ರಿವರೆಗೆ ರೋಗಿಗಳು ಪರದಾಡುವಂತಾಯಿತು. ಆನೇಕಲ್ನಲ್ಲಿ ನಿನ್ನೆ ಸುರಿದಂಥ ಭಾರೀ ಮಳೆಗೆ ನಗರದ ರಾಜ್ಕುಮಾರ್ ಉದ್ಯಾನವನ ಸಂಪೂರ್ಣ ಜಲಾವೃತಗೊಂಡಿದೆ. ಉದ್ಯಾನವನದಲ್ಲಿರುವಂತಹ ಮಕ್ಕಳ ಆಟಿಕೆ ಸಾಧನಗಳ ಸುತ್ತ ನೀರು ನಿಂತಿದೆ. ಪಾರ್ಕ್ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ. ನಿತ್ಯ ವಾಕಿಂಗ್ಗೆ ಅಂತ 100 ಪಾರ್ಕಿಗೆ ಆಗಮಿಸ್ತಾರೆ. ಮಳೆಗಾಲದಲ್ಲಿ ಪ್ರತಿ ಬಾರಿಯೂ ಕೂಡ ಇದೇ ರೀತಿ ನಡೆಯುತ್ತದೆ. ಆನೇಕಲ್ ಪುರಸಭೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಮಳೆ ಹೆಚ್ಚಾದ ಕಾರಣ ಉಜನಿ ಮತ್ತು ವೀರ್ ಜಲಾಶಯಗಳಿಂದ ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಭೀಮಾ ನದಿಗೆ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಉಮರಾಣಿ ಲವಗಿ ಹಳೆಯ ಬ್ಯಾರೇಜ್ ಮುಳುಗಡೆಯಾಗಿದೆ. ಭೀಮಾ ನದಿಯಲ್ಲಿ ಹರಿವು ಹೆಚ್ಚಾದ ಕಾರಣ ವಿಜಯಪುರ ಜಿಲ್ಲೆಯ ಚಡಚಣ, ಇಂಡಿ, ಆಲಮೇಲ, ಸಿಂದಗಿ ತಾಲೂಕುಗಳಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ. ದೊಡ್ಡಬಳ್ಳಾಪುರದಲ್ಲೂ ಕೂಡ ನಿನ್ನೆ ಭಾರಿ ಮಳೆ ಆಗಿದೆ. ಮಳೆ ಅಭರಕ್ಕೆ ದೊಡ್ಡಬಳ್ಳಾಪುರದ ರೈಲ್ವೆ ಸ್ಟೇಷನ್ ಬಳಿ ಇರುವಂತಹ ಅಂಗಡಿಗಳಿಗೆ ನೀರು ನುಗ್ಗಿದೆ. ಏಕಾಏಕಿ ನೀರು ನುಗ್ಗಿದ್ರಿಂದ ಹೋಟೆಲ್ ಮಾಲೀಕರು ಪರದಾಡುವಂತಾಗಿದೆ. ಚರಂಡಿಗಳನ್ನು ಬಂದ್ ಮಾಡಿರುವಂತಹ ಕಾರಣ ಈ ರೀತಿ ನೀರು ಅಂಗಡಿಗಳಿಗೆ ನುಗ್ಗಿದೆ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದು ಮುಚ್ಚಿರುವಂತಹ ಚರಂಡಿಯನ್ನ ತೆರಿಬೇಕು ಅಂತ ಆಗ್ರಹಿಸಿದ್ದಾರೆ.
ಇದೀಗ ರಾಜ್ಯದ ಪ್ರಮುಖ ಸುದ್ದಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮೈಸೂರು ವಿಶ್ವವಿದ್ಯಾಲಯದ ಅತಿಥಿ ಉಪನ್ಯಾಸಕರು ದಿಢೀರ್ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದಾರೆ. 2023-24 ಶೈಕ್ಷಣಿಕ ಸಾಲಿನ ಅತಿಥಿ ಉಪನ್ಯಾಸಕರನ್ನು ಮುಂದುವರೆಸಬೇಕು ಹಾಗೂ ಪ್ರಸ್ತುತವಾಗಿ ವಾಕ್ ಇನ್ ಇಂಟರ್ವ್ಯೂ ಖಂಡಿಸಿ ಕ್ರಾಫರ್ಡ್ ಹಾಲ್ ಮುಂಭಾಗ ಧರಣಿಯನ್ನು ನಡೆಸಲಾಗ್ತಾ ಇದೆ. ಸ್ಥಳಕ್ಕೆ ಕುಲಪತಿ ಬರುವಂತೆ ಅತಿಥಿ ಉಪನ್ಯಾಸಕರು ಪಟ್ಟಣ ಹಿಡಿದಿದ್ದಾರೆ. ನಾವಿಲ್ಲೆಲ್ಲ ಸೇರಿರೋದು ಒಂದು ಅನಿರ್ದಿಷ್ಟದ ಒಂದು ಚಳುವಳಿಗೋಸ್ಕರ, ನಮ್ಮ ವಿಶ್ವವಿದ್ಯಾಲಯ ಗಣಿತ ಗೌರವವನ್ನು ಎತ್ತಿ ಹಿಡಿಬೇಕು ಅನ್ನೋದಕ್ಕೋಸ್ಕರ. ಇದೇನು ಕಮರ್ಷಿಯಲ್ ಫೀಲ್ಡ್ ಮುಡಾ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ನೋಟಿಸ್ ಜಾರಿ ಹಿನ್ನೆಲೆಯಲ್ಲಿ ಇಂದು ಹೊನ್ನಾಳಿ ಬಂದ್ಗೆ ಕರೆಯನ್ನು ಕೊಟ್ಟಾಗಿದೆ. ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಅಹಿಂದ ಒಕ್ಕೂಟ ಹೊನ್ನಾಳಿ ಬಂದ್ಗೆ ಕರೆಯನ್ನು ಕೊಟ್ಟಿದೆ. ಸಿಎಂ ವಿರುದ್ಧ ಪಿತೂರಿಯನ್ನು ಮಾಡಲಾಗ್ತದೆ ಅಂತ ಆರೋಪಿಸಿರುವಂತಹ ಅಹಿಂದ ಸಂಘಟನೆ ಕಾರ್ಯಕರ್ತರು ಹೊನ್ನಾಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಅಕ್ರಮವಾಗಿ ರೆಸಾರ್ಟ್ ನಿರ್ಮಾಣಕ್ಕೆ ಬ್ರೇಕ್ ಹಾಕಲಿಕ್ಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಉರುಬಗೆ ಗ್ರಾಮದಲ್ಲಿ ಫಾರೆಸ್ಟ್ ಜಾಗವನ್ನು ಒತ್ತುವರಿ ಮಾಡಿ ರೆಸಾರ್ಟ್ ನಿರ್ಮಾಣ ಮಾಡಲಾಗಿದೆ. ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಚಿವ ಈಶ್ವರ್ ಖಂಡ್ರೆ ಆದೇಶವನ್ನು ಹೊರಡಿಸಿದರು. ಈ ಸಂಬಂಧ ಚಂದನ್ ಕಾಮತ್, ಮಾಧವಿ ಕಾಮತ್, ಎಸ್ಕೆ ನಾಗೇಂದ್ರಗೌಡ, ಪವನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೆ ಕಾಡಾನೆ ಸಮಸ್ಯೆ ಕಾಡ್ತಾ ಇದೆ. ಮೂಡಿಗೆರೆಯ ಗೋಣಿಬೀಡು ಬಳಿಯಲ್ಲಿ 18 ಕಾಡಾನೆಗಳು ಬೀಡ್ ಬಿಟ್ಟಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ಹಾಸನ ಜಿಲ್ಲೆಯಿಂದ ಕಾಡಾನೆ ಆಗಮಿಸಿದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಒಂದು ವಾರದಿಂದ ಗೋಣಿಬೀಡು ಸುತ್ತಮುತ್ತ ಕಾಡಾನೆ ಸಂಚಾರ ಮಾಡ್ತಾ ಇದ್ದು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅರಣ್ಯ ಇಲಾಖೆಗೆ ಸ್ಥಳೀಯರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಯ ಮುಳುಬಾಗಿಲು ಗ್ರಾಮಾಂತರ ಠಾಣೆ ಹಾಗೂ ಕೋಲಾರ ಗ್ರಾಮಾಂತರ ಠಾಣೆ ಪೊಲೀಸರು ಬೈಕ್ ಕಳ್ಳರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳೆದ ವಾರ ಕೋಲಾರದ ಬೆತ್ತನಿ ಗೇಟ್ ಬಳಿ ಚಲುವನಹಳ್ಳಿ ಗ್ರಾಮದ ಉಮಾಶಂಕರ್ ಎನ್ನುವರ ಬೈಕನ್ನು ತಡೆದಂತ ಇಬ್ಬರು ಯುವಕರು ಚಾಕನ್ನ ತೋರಿಸಿ ದ್ವಿಚಕ್ರ ವಾಹನ ಹಾಗೂ ಮೊಬೈಲ್ ಮತ್ತು ನಗದನ್ನು ಕದ್ದು ಪರಾರಿಯಾಗಿದ್ದರು. ಇದೀಗ ಸುಲಿಗೆ ಆರೋಪಿಗಳನ್ನು ಪತ್ತೆ ಹಚ್ಚಿರುವಂತಹ ಕೋಲಾರ ಗ್ರಾಮಾಂತರ ಪೊಲೀಸರು ಚಂದನ್ ಕುಮಾರ್ ಮತ್ತು ಮನೋಹರ್ ಇಬ್ಬರನ್ನು ಕೂಡ ಬಂಧಿಸಿದ್ದು ಬಂಧಿತರಿಂದ 4 ಬೈಕ್, ನಗದು, ಮೊಬೈಲ್ ಸೇರಿದಂತೆ ಒಟ್ಟು 8 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಡಿವೈಡರ್ಗೆ ಸ್ಕೂಟರ್ ಡಿಕ್ಕಿಯಾಗಿ ವಿದ್ಯಾರ್ಥಿನಿ ಸಾವನ್ನಪ್ಪಿರುವಂತಹ ಘಟನೆ ಮೈಸೂರಿನ ಬೆಮೆಲ್ ಬಳಿಯಲ್ಲಿ ನಡೆದಿದೆ. ಮೃತ ಯುವತಿಯನ್ನ ಕವನ ಅಂತ ಗುರುತಿಸಲಾಗಿದೆ. ನಿನ್ನೆ ಬೆಳಗ್ಗೆ ಕಾಲೇಜಿಗೆ ತೆರಳ್ತಾ ಇದ್ದ ಸಂದರ್ಭದಲ್ಲಿ ಘಟನೆಯಾಗಿದೆ. ಮೃತ ಕವನ ತಂದೆ ಕಳೆದ 3 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿದ್ರು. ಸದ್ಯ ಎಲ್ಲೇ ಇದ್ರೂ ಅಂತ್ಯ ಸಂಸ್ಕಾರಕ್ಕೆ ವಾಪಸ್ ಬರಲಿ ಅಂತ ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ವಿವಿಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರ ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ತಲಾಶೆಯನ್ನು ಮುಂದುವರೆಸಿದೆ. ಹಗರಣದ ಪ್ರಮುಖ ಆರೋಪಿ ನೆಕ್ಕಂಟಿ ನಾಗರಾಜ್ ನಿವಾಸದಲ್ಲಿ ನಿನ್ನೆ ಇಡಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಮಾಡಿದ್ದಾರೆ. ಕಾಟಗಿಯ ಮಾರಿ ಕ್ಯಾಂಪ್ ಬಳಿ ಇರುವಂತಹ ನಿವಾಸಕ್ಕೆ ನಿನ್ನೆ ತಡರಾತ್ರಿ ಆಗಮಿಸಿದಂತ ಇಡಿ ಅಧಿಕಾರಿಗಳು ಹಣ ವರ್ಗಾವಣೆ ಕುರಿತು ಹಲವು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ನೆಕ್ಕಂಟಿ ನಾಗರಾಜ್ ಜೈಲು ಪಾಲಾಗಿದ್ದಾರೆ. ಕಲಬುರಗಿ ಲೋಕ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪೆಟ್ರೋಲ್ ಬಂಕ್ಗೆ ಎನ್ಒಸಿ ನೀಡುವುದಕ್ಕೆ ಲಂಚ ಪಡಿತಾ ಇದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಲೋಕ ಅಧಿಕಾರಿಗಳು ಲಾಕ್ ಮಾಡಿದ್ದಾರೆ. ಚಿತ್ತಾಪುರ ಪಿಡಬ್ಲ್ಯೂಡಿ ಜೂನಿಯರ್ ಇಂಜಿನಿಯರ್ ಖಾದಿರ್ ಪಟೇಲ್ ಪೆಟ್ರೋಲ್ ಬಂಕ್ ಎನ್ಒಸಿ ಕೊಡುವುದಕ್ಕೆ 25,000 ಬೇಡಿಕೆಯನ್ನು ಇಟ್ಟಿದ್ರು. ಲಂಚ ಪಡಿತಾ ಇದ್ದ ವೇಳೆ ದಾಳಿ ಮಾಡಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಾಜಶೇಖರ್ ಹಳಿಗೋದಿ ನೇತೃತ್ವದ ತಂಡ ಖಾದಿರ್ನನ್ನು ವಶಕ್ಕೆ ಪಡೆದಿದೆ. 10ನೇ ತರಗತಿ ಶಾಲಾ ಮಕ್ಕಳಿಗೆ ಕೋಲಾರ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಪಾಠವನ್ನು ಮಾಡಿದ್ದಾರೆ. ಕೋಲಾರ ನಗರದ ಮೌಲಾನಾ ಆಜಾದ್ ಮಾದರಿ ಶಾಲೆಗೆ ಭೇಟಿಯನ್ನು ಕೊಟ್ಟು ವಿದ್ಯಾರ್ಥಿಗಳೊಂದಿಗೆ ಕೆಲ ಹೊತ್ತು ಸಂವಾದವನ್ನು ಮಾಡಿದರು. ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಭಾರತ ಸಂವಿಧಾನ ಪೀಠಿಕೆಯ ಮಹತ್ವವನ್ನು ವಿವರಿಸಿ ಸಂವಿಧಾನದ ಆಶಯಗಳಂತೆ ಬದುಕಿ ಅಂತ ಕಿವಿಮಾತನ್ನು ಹೇಳಿದರು.
ವಾಟ್ ಯು ಮೀನ್ ಗವರ್ನಮೆಂಟ್ ಸ್ಕೂಲ್ ಗವರ್ನಮೆಂಟ್ ಹಾಸ್ಪಿಟಲ್ ಬಿಕಾಸ್ ಆಫ್ ಟ್ಯಾಕ್ಸ್ ಮನಿ ವಿ ಕಲೆಕ್ಟ್ ಮನಿ ಫ್ರಮ್ ದಿ ರಿಚ್ ಪೀಪಲ್ ವಿ ಸ್ಪೆಂಡ್ ಆನ್ ದಿ ಪೂರ್ ಪೀಪಲ್ ದಿಸ್ ಇಸ್ ಕಾಲ್ಡ್ ಸೋಷಿಯಲಿಸ್ಟ್ ಐಡಿಯಾ ಸೋಷಿಯಲಿಸ್ಟ್ ಐಡಿಯಾ ಸೋಷಿಯಲಿಸ್ಟ್ ಸೆಕ್ಯುಲರ್ ಇಂಡಿಯಾ ಇಸ್ ಎ ಸೆಕ್ಯುಲರ್ ಕಂಟ್ರಿ ವಾಟ್ ಯು ಮೀನ್ ಬೈ ಸೆಕ್ಯುಲರ್ ವಾಟ್ ಯು ಮೀನ್ ಬೈ ಸೆಕ್ಯುಲರ್ ಸೆಕ್ಯುಲರ್ ಮೀನ್ಸ್ ನ್ಯೂಟ್ರಲ್ ಇನ್ ದಿ ಮ್ಯಾಟರ್ಸ್ ಆಫ್ ರಿಲಿಜಿಯನ್ ನ್ಯೂಸ್ ಏಟಿನ ಹುಬ್ಬಳ್ಳಿ ವರದಿಗಾರ ಡಾಕ್ಟರ್ ಶಿವರಾಮ ಸುಂಡಿ ರಚಿಸಿರುವಂತಹ ಸುಪ್ರಸಿದ್ದ ನೀರ ಹೆಣ ನಾಟಕ ಪ್ರದರ್ಶನ ಜರುಗಿತು. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ರಂಗ ವಿನೂತನ ಟ್ರಸ್ಟ್ ಬಳಗದ ವತಿಯಿಂದ ನಾಟಕ ಪ್ರದರ್ಶನವನ್ನು ನಡೆಸಲಾಯಿತು. ಈಗಾಗಲೇ ಕಲಬುರಗಿ ಆಕಾಶವಾಣಿಯಲ್ಲಿ ಕನ್ನಡ ಮತ್ತು ದೆಹಲಿ ಆಕಾಶವಾಣಿಯಲ್ಲಿ ಹಿಂದಿಯ ಲಾಶ್ ಹೆಸರಲ್ಲಿ ನಾಟಕ ಪ್ರಸಾರವಾಗಿತ್ತು. ಅಲ್ಲದೆ ರಾಷ್ಟಮಟ್ಟದ ರೇಡಿಯೋ ನಾಟಕ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನೂ ಗಳಿಸಿತು. ರಾಜ್ಯದಲ್ಲಿ ಮುಡಾ ವಾಲ್ಮೀಕಿ ಹಗರಣ ಭಾರಿ ಸದ್ದು ಮಾಡ್ತಾ ಇದೆ. ಮುಡಾ ಕೇಸ್ ಸಂಬಂಧ ಟಿಜೆ ಅಬ್ರಹಾಂ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ರು. ಈಗ ರಾಜ್ಯಪಾಲರ ನಡೆ ಕುತೂಹಲ ಮೂಡಿಸಿದೆ. ಸದ್ಯ ದೆಹಲಿ ಪ್ರವಾಸದಲ್ಲಿರುವಂತಹ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಇವತ್ತು ರಾಜ್ಯಕ್ಕೆ ಆಗಮಿಸಲಿದ್ದಾರೆ. ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ರಾಜ್ಯಪಾಲರು ಕಳಿಸಿರುವಂತಹ ನೋಟಿಸ್ಗೆ ಸರ್ಕಾರ ಕ್ಯಾಬಿನೆಟ್ ನಡಾವಳಿಯ ಉತ್ತರವನ್ನು ಕಳಿಸಿತ್ತು. ಇವತ್ತು ಸರ್ಕಾರದ ಉತ್ತರವನ್ನು ಕಾನೂನು ತಂಡದ ಮೂಲಕ ಗವರ್ನರ್ ಪರಿಶೀಲನೆಯನ್ನ ಮಾಡಲಿದ್ದಾರೆ ಅಂತ ಹೇಳಲಾಗಿದೆ. ಸದ್ಯ ಸಿಎಂಗೆ ನೀಡಿರುವಂತಹ ನೋಟಿಸ್ಗೆ ಉತ್ತರಿಸುವಂತೆ ಮತ್ತೆ ಜ್ಞಾಪನಾ ನೋಟಿಸ್ ನೀಡುವಂತಹ ಸಾಧ್ಯತೆ ಇದ್ದು ಉತ್ತರಕ್ಕೆ ಸಮಯಾವಕಾಶ ನಿಗದಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ ಟೆನ್ಷನ್ ಕಾಡ್ತಾ ಇದೆ. ರಾಜ್ಯಪಾಲರ ಯಾವ ನಿರ್ಧಾರ ಕೈಗೊಳ್ತಾರೆ ಅಂತ ಟೆನ್ಷನ್ ಮನೆ ಮಾಡಿರುವಂಥದ್ದು. ಹೀಗಾಗಿ ಇಂದಿನ ಜಿಲ್ಲಾ ಪ್ರವಾಸವನ್ನು ರದ್ದು ಮಾಡಿದ್ದಾರೆ. ಕೊಪ್ಪಳ ಹಾಗೂ ವಿಜಯಪುರ ಜಿಲ್ಲೆಗೆ ಪ್ರವಾಸವನ್ನು ಹಮ್ಮಿಕೊಂಡಿದ್ರು ಸಿಎಂ, ಆದರೆ ಅದನ್ನು ರದ್ದು ಮಾಡಿದ್ದಾರೆ. ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿ ಸಭೆ ನಡೆಸುವಂಥ ಕಾರ್ಯಕ್ರಮ ಇತ್ತು. ಆದರೆ ಗವರ್ನರ್ ನಡೆಯ ಸಾಧಕ ಬಾಧಕ ಹಾಗೂ ಮುಂದಿನ ರಣತಂತ್ರ ಕಾನೂನು ಹೋರಾಟದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ ಪಾದಯಾತ್ರೆಗೆ ಟಕ್ಕರ್ ಕೊಡುವಂಥದ್ರ ಬಗ್ಗೆ ಕೂಡ ಸಿಎಂ ರೂಪುರೇಷವನ್ನು ರೂಪಿಸ್ತಾ ಇದ್ದಾರೆ. ಇವಾಗೆ ಅಡ್ವೊಕೇಟ್ ಜನರಲ್, ಕಾನೂನು ತಜ್ಞರು, ಕಾನೂನು ಸಲಹೆಗಾರರು, ಆಪ್ತ ವಕೀಲರ ಜೊತೆ ಸಿಎಂ ಸಮಾಲೋಚನೆಯನ್ನು ಮಾಡಿದ್ದಾರೆ. ಟಿಜೆ ಅಬ್ರಹಾಂ ವಿಶ್ವಾಸಾರ್ಹತೆ ಬಗ್ಗೆನೇ ರಾಜಭವನದ ಪಡಸಾಲೆಯಲ್ಲಿ ಚರ್ಚೆ ನಡೀತಾ ಇದೆ. ಯಾಕಂದ್ರೆ ಹಿಂದೊಮ್ಮೆ ಸುಪ್ರೀಂ ಕೋರ್ಟ್ನಿಂದಲೇ ಅಬ್ರಹಾಂಗೆ ದಂಡವನ್ನು ವಿಧಿಸಲಾಗಿತ್ತು. ಅಲ್ಲದೆ ಹಲವು ಪ್ರಕರಣಗಳು, ಅನೇಕ ಆರೋಪಗಳು ಟಿಜೆ ಅಬ್ರಹಾಂ ವಿರುದ್ದ ಇದೆ. ಹೀಗಾಗಿ ಅಬ್ರಹಾಂ ಮೇಲಿನ ಆರೋಪಗಳ ಬಗ್ಗೆನೂ ಸಮಗ್ರವಾಗಿ ಪರಿಶೀಲಿಸಲು ಕಾನೂನು ತಂಡಕ್ಕೆ ಗವರ್ನರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಿಎಂ ವಿರುದ್ದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಮೈಸೂರಿನ ಸ್ನೇಹಮಹಿ ಕೃಷ್ಣ ಅನ್ನೋರು ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಅಬ್ರಹಾಂನ ಮನವಿ ತಿರಸ್ಕಾರ ಆದರೂ ಸ್ನೇಹಮಹಿ ದೂರು ಪರಿಗಣನೆ ಆಗುತ್ತಾ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಮುಡಾ ಹಗರಣದಲ್ಲಿ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿಗಳು ನಡೆಸ್ತಾ ಇರುವಂತಹ ಮೈಸೂರು ಚಲೋ ಪಾದಯಾತ್ರೆ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ. ರಾತ್ರಿ ಮಂಡ್ಯ ಜಿಲ್ಲೆಯ ನಿಡಘಟ್ಟದಲ್ಲಿ ಪಾದಯಾತ್ರೆ ಅಂತ್ಯವಾಗಿತ್ತು. ಇಂದಿನ ಪಾದಯಾತ್ರೆ ನಿಡಘಟ್ಟದಿಂದ ಆರಂಭವಾಗಿದ್ದು ಮಂಡ್ಯದಲ್ಲಿ ಅಂತ್ಯಗೊಳ್ಳಲಿದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾಗಿರುವಂತಹ ಹಿನ್ನೆಲೆಯಲ್ಲಿ ಅಕ್ಟೋಬರ್ನಲ್ಲಿ ನಡೆಯುವಂತಹ ಮಹಿಳಾ ಟಿ20 ವಿಶ್ವಕಪ್ ಬೇರೆ ಕಡೆಗೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಬಾಂಗ್ಲಾದ ಸ್ಥಿತಿ ಬಗ್ಗೆ ಐಸಿಸಿ ಅವಲೋಕನ ಮಾಡ್ತಾ ಇದ್ದು ಸಹಜ ಸ್ಥಿತಿಗೆ ಬರದೇ ಇದ್ರೆ ಟೂರ್ನಿ ಬೇರೆಡೆ ಶಿಫ್ಟ್ ಆಗುವಂತಹ ಸಾಧ್ಯತೆ ಇದೆ. ಬಾರಿಯ ಒಲಿಂಪಿಕ್ಸ್ನಲ್ಲಿ ಪದಕದ ಭರವಸೆಯನ್ನು ಮೂಡಿಸಿದಂತಹ ಬ್ಯಾಡ್ಮಿಂಟನ್ ಪಟು ಲಕ್ಷಾ ಸೇನ್ ಮುಖರಿಸಿದ್ದಾರೆ. ಕಂಚಿನ ಪದಕಕ್ಕಾಗಿ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಮಲೇಷ್ಯಾದ ಲೀ ಝೀ ಚಿಯಾ ವಿರುದ್ಧ ಲಕ್ಷಾ ಸೇನ್ ಸೋಲನ್ನು ಅನುಭವಿಸಿದ್ದಾರೆ. ಮತ್ತೊಂದೆಡೆ ಮಹಿಳಾ ಫ್ರೀ ಸ್ಟೈಲ್ ಕುಸ್ತಿ ವಿಭಾಗದಲ್ಲಿ ನಿಶಾ ದಹಿಯಾ ಕ್ವಾರ್ಟರ್ ಫೈನಲ್ನಲ್ಲಿ ಮುಖರಿಸಿದ್ದಾರೆ. ಇವೆಲ್ಲದರ ಮಧ್ಯೆ ಟೇಬಲ್ ಟೆನಿಸ್ನಲ್ಲಿ ಭಾರತದ ನಾರಿಯರು ಕ್ವಾರ್ಟರ್ ಫೈನಲ್ನ ತಲುಪಿದ್ದು ಭರವಸೆಯನ್ನು ಮೂಡಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಎರಡು ಕಂಚಿನ ಪದಕ ಗೆದ್ದಿರುವಂತಹ ಮನು ಭಾಕರ್ ಭಾನುವಾರ ನಡೆಯುವಂತಹ ಸಮಾರೋಪ ಸಮಾರಂಭದಲ್ಲಿ ಭಾರತದ ಧ್ವಜಧಾರಿ ಆಗಲಿದ್ದಾರೆ. ಶೂಟರ್ ಮನು ಭಾಕರ್ 10 ಮೀಟರ್ ಏರ್ ಪಿಸ್ತೂಲ್ ವೈಯಕ್ತಿಕ ಹಾಗೂ ತಂಡ ವಿಭಾಗದಲ್ಲಿ ಸರಬ್ಜೋತ್ ಸಿಂಗ್ ಜೊತೆ ಕಂಚಿನ ಪದಕವನ್ನು ಗೆದ್ದಿದ್ರು. ಭಾರತ ಒಲಿಂಪಿಕ್ಸ್ ಸಂಸ್ಥೆ ಮಹಿಳಾ ಧ್ವಜಧಾರಿ ಹೆಸರು ಮಾತ್ರ ಘೋಷಣೆ ಮಾಡಿದ್ದು ಪುರುಷ ಧ್ವಜಧಾರಿಯ ಹೆಸರು ಶೀಘ್ರದಲ್ಲೇ ಘೋಷಣೆ ಮಾಡಲಿದೆ. ರಾಜಮೌಳಿ ಸಿನಿಮಾ ಅಂದ ತಕ್ಷಣ ಅಲ್ಲಿ ದೊಡ್ಡ ದೊಡ್ಡ ಸ್ಟಾರ್ ನಟರು ಇರಲೇಬೇಕು. ಇದೀಗ ಮಹೇಶ್ ಬಾಬು ಆಕ್ಷನ್ ಕಟ್ ಹೇಳಲಿಕ್ಕೆ ರಾಜಮೌಳಿ ಸಜ್ಜಾಗಿದ್ದಾರೆ. ಈ ಸಿನಿಮಾದಲ್ಲಿ ಮಹೇಶ್ ಜೊತೆ ತಮಿಳಿನ ವಿಕ್ರಮ್ ಸಹ ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂಬುದು ಈಗಿನ ಅಪ್ಡೇಟ್ಸ್. ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಟ್ರೇಲರ್ ರಿಲೀಸ್ ಆಗಿದೆ. ನಿನ್ನೆ ಸಂಜೆ ಮುಂಬೈನಲ್ಲಿ ನಡೆದಂತಹ ಅದ್ದೂರಿ ಈವೆಂಟ್ನಲ್ಲಿ ಮಾರ್ಟಿನ್ ಟ್ರೇಲರ್ ಬಿಡುಗಡೆಯಾಗಿದೆ.
ವಿಜುವಲ್ ಗ್ರ್ಯಾಂಡ್ನೆಸ್ ಹಾಗೂ ಆಕ್ಷನ್ ಪ್ರಿನ್ಸ್ ಅವತಾರ ಚಿತ್ರ ರಸಿಕರನ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಅಕ್ಟೋಬರ್ 11ರಂದು ಮಾರ್ಟಿನ್ ಪಂಚಭಾಷೆಗಳಲ್ಲಿ ಬಿಡುಗಡೆ ಆಗಲಿದೆ. ಬಾಲಯ್ಯ ಮಗ ಮೋಕ್ಷಜ್ಞ ಹೀರೋ ಆಗಿ ಎಂಟ್ರಿ ಕೊಡಲಿಕ್ಕೆ ಸಜ್ಜಾಗಿದ್ದಾರೆ. ಹನುಮಾನ್ ಖ್ಯಾತಿಯ ಪ್ರಶಾಂತ್ ವರ್ಮಾ ಈ ಸಿನಿಮಾ ಆಕ್ಷನ್ ಕಟ್ ಹೇಳಲಿದ್ದಾರೆ. ಸದ್ಯ ಈ ಸಿನಿಮಾದ ನಾಯಕಿ ಯಾರಾಗಲಿದ್ದಾರೆ ಎಂಬುದಕ್ಕೆ ಉತ್ತರ ಸಿಕ್ಕಿದೆ. ಶ್ರೀದೇವಿ ಅವರ ಎರಡನೇ ಮಗಳು ಖುಷಿ ಕಪೂರ್ ಬಾಲಯ್ಯ ಪುತ್ರನಿಗೆ ಹೀರೋಯಿನ್ ಆಗಲಿದ್ದಾರೆ ಅಂತ ಹೇಳಲಾಗ್ತದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.